ತಿರುಪತಿಯಲ್ಲಿ ಎಲ್ಲಿ ನೋಡಿದರಲ್ಲಿ ನೀರು, ಎತ್ತ ನೋಡಿದರತ್ತ ಮಹಾಪ್ರವಾಹ. ಇದೇನು ತಿಮ್ಮಪ್ಪನ ಸನ್ನಿಧಿಗೆ ಮತ್ತೆಂದೂ ಭಕ್ತರು ಹೋಗೋದಕ್ಕೆ ಆಗೋದೇ ಇಲ್ವೇನೋ ಅನ್ನೋ ರೀತಿಯ ಆತಂಕ. ಹಾಗಾದ್ರೆ 500 ವರ್ಷಗಳ ಭವಿಷ್ಯ ನಿಜವಾಗಿ ಹೋಯ್ತಾ? ತಿಮ್ಮಪ್ಪನಿಗೆ ಜಲದಿಗ್ಬಂಧನ ಆಗಿರೋದು ಯಾಕೆ? ಏನಿದು ಮೂಗುತಿ ರಹಸ್ಯ, ಮೊಸಳೆಯ ಕಥೆ? ವೀರ ಬ್ರಹ್ಮೇಂದ್ರರ ಮಹಾಭವಿಷ್ಯ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಎತ್ತ ನೋಡಿದರೂ ಜಲರಾಕ್ಷಸನದ್ದೇ ಆರ್ಭಟ. ಪ್ರವಾಹದ ಶರವೇಗಕ್ಕೆ ಕಲಿಯುಗದ ಪರಮದೈವ ತಿರುಪತಿ ತಿಮ್ಮಪ್ಪನ ಕ್ಷೇತ್ರವಂತೂ ಅಕ್ಷರಶಃ ತತ್ತರಿಸಿ ಹೋಗಿದೆ. ತಿಮ್ಮಪ್ಪನ ಆಲಯದ ಸುತ್ತ ರಣಚಂಡಿ ಪ್ರವಾಹದ ರಣಕೇಕೆ. ತಿಮ್ಮಪ್ಪನಿಗೆ ಜಲಗಂಡಾಂತರ ಎದುರಾಗಿದೆ. ತಿರುಪತಿ ತಿಮ್ಮಪ್ಪನನ್ನ ಕಲಿಯುಗದ ಪರಮದೈವ ಅಂತಾನೆ ಕರೀತಾರೆ. ಶ್ರೀನಿವಾಸನ ದರ್ಶನಕ್ಕೆ ಕೋಟಿ ಕೋಟಿ ಭಕ್ತರು ಆಗಮಿಸ್ತಾರೆ. ಆದರೆ ಕಳೆದ ಕೆಲ ದಿನಗಳಿಂದ ತಿಮ್ಮಪ್ಪನ ಕ್ಷೇತ್ರದಲ್ಲಿ ವರುಣನದ್ದೇ ಆರ್ಭಟ. ಯಾವ ದೇಗುಲದ ಮೆಟ್ಟಿಲುಗಳು ಭಕ್ತರಿಂದ ತುಂಬಿ ತುಳುಕ್ತಾ ಇತ್ತೋ ಈಗ ಅದೇ ಮೆಟ್ಟಿಲುಗಳಲ್ಲಿ ಜಲದ ಭೋರ್ಗರಿತ. ಕಪಿಲಾ ತೀರ್ಥ ಫಾಲ್ಸ್ ಧುಮ್ಮಿಕ್ಕಿ ಹರಿತಾ ಇದೆ. ಈ ದೃಶ್ಯವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ನೀರಿನ ರಭಸವಿದೆ ಅಂತ. ತಿರುಪತಿ ತಿರುಮಲದ ಘಾಟ್ ರಸ್ತೆಗಳಲ್ಲಿ ಬಂಡೆಗಳು ಕುಸಿದು ಬಿದ್ದಿವೆ. ಭೂಕುಸಿತ ಉಂಟಾಗಿದೆ. ಅಕ್ಷರಶಃ ನದಿಯಂತಾಗಿದೆ ತಿರುಪತಿ ತಿರುಮಲ ಘಾಟ್ ರಸ್ತೆಗಳು. ಎತ್ತ ನೋಡಿದರೂ ಕಣ್ಣಿಗೆ ಕಾಣೋದು ಬರೀ ನೀರು ಮಾತ್ರ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದ್ದು ರಣಮಳೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಬೆಂಬಿಡದೆ ಬೇತಾಳದಂತೆ ಕಾಡ್ತಾ ಇದೆ ಈ ರಕ್ಕಸ ಮಳೆ. ತಿರುಪತಿಯಲ್ಲಿ ಈ ರೀತಿ ಮಹಾಪ್ರವಾಹವೇ ತಾಂಡವ ಆಡೋದಕ್ಕೆ ಕಾರಣವೇನು? 500 ವರ್ಷಗಳ ಹಿಂದೆ ವೀರಬ್ರಹ್ಮೇಂದ್ರ ನುಡಿದ ಭವಿಷ್ಯ ನಿಜವಾಗಿ ಹೋಯ್ತಾ? ಈಗನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಕಲಿಯುಗದಲ್ಲಿ ತಿರುಪತಿ ಕ್ಷೇತ್ರದಲ್ಲಿ ಮಹಾಪ್ರವಾಹವೇ ಉಂಟಾಗುತ್ತೆ, ಇದರಿಂದ ಶ್ರೀನಿವಾಸನ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅಂತ 500 ವರ್ಷಗಳ ಹಿಂದೆ ಮಹಾಕಾಲಜ್ಞಾನಿ ವೀರಬ್ರಹ್ಮೇಂದ್ರರು ಭವಿಷ್ಯ ನುಡಿದಿದ್ದರು. ಕಲಿಯುಗದಲ್ಲಿ ಮುಂದಿನ ದಿನಗಳಲ್ಲಿ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯಲ್ಲಿ ಇದ್ದಕ್ಕಿದ್ದಂತೆ 3 ಮೊಸಳೆಗಳು ಪ್ರತ್ಯಕ್ಷವಾಗ್ತಾವೆ. ದೇವಸ್ಥಾನದ ಅರ್ಚಕರು ದೇಗುಲದ ಬಾಗಿಲನ್ನು ತೆರೆದಾಗ ಮೊಸಳೆಗಳು ಕಾಣಿಸ್ಕೊಳ್ತಾವೆ. ಯಾವಾಗ ದೇಗುಲದಲ್ಲಿ ಮೊಸಳೆಗಳು ಕಾಣಿಸ್ಕೊಳ್ತಾವೋ ಅಂದಿನಿಂದ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಕಡಿಮೆಯಾಗುತ್ತಾ ಬರುತ್ತೆ. ಇದೊಂದು ರೀತಿ ಕಲಿಯುಗದ ಅಂತ್ಯದ ಸೂಚನೆ ಅಂತ ವೀರಬ್ರಹ್ಮೇಂದ್ರ ಉಲ್ಲೇಖ ಮಾಡಿದ್ರು. ಆಂಧ್ರ ಪ್ರದೇಶದ ವಿಜಯವಾಡದ ಕನಕದುರ್ಗಾಂಬ ದೇವಸ್ಥಾನದ ಬಳಿ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತೆ. ಅದು ಯಾವ ಮಟ್ಟಿಗೆ ಅಂದರೆ ಶರವೇಗದಲ್ಲಿ ಪ್ರವಾಹ ಉಕ್ಕಿ ಹರಿಯುತ್ತೆ. ಕನಕದುರ್ಗಾಂಬ ದೇವಿಯ ಮೂಗುತಿವರೆಗೂ ನೀರು ಉಕ್ಕಿ ಹರಿಯುತ್ತೆ ಅಂತ ವೀರಬ್ರಹ್ಮೇಂದ್ರರು ಉಲ್ಲೇಖ ಮಾಡಿದ್ರು. ಹೀಗಾದಾಗ ಕಲಿಯುಗದ ಅಂತ್ಯವಾಗುತ್ತೆ ಅನ್ನೋದು ಕಾಲಜ್ಞಾನಿಯ ಭವಿಷ್ಯ. ಇದಿಷ್ಟೇ ಅಲ್ಲ, ಮಧುರೈ ಮೀನಾಕ್ಷಿ ಮಾತಾಡ್ತಾಳೆ, ಕಂಚಿ ಕಾಮಾಕ್ಷಿ ಪೀಠಕ್ಕೂ ಸಂಕಷ್ಟ ಬರುತ್ತೆ ಅಂತ ಭವಿಷ್ಯವನ್ನು ನುಡಿದಿದ್ರು ವೀರಬ್ರಹ್ಮೇಂದ್ರರು. ಈಗ ತಿರುಪತಿ ಸನ್ನಿಧಿಯಲ್ಲಿ ಉಂಟಾಗಿರುವ ಜಲಸ್ಫೋಟವನ್ನು ನೋಡಿದ್ರೆ ವೀರಬ್ರಹ್ಮೇಂದ್ರರು ನುಡಿದ ಭವಿಷ್ಯ ಸತ್ಯ ಆಗ್ತಾ ಇದೆಯಾ ಅನ್ನೋ ಆತಂಕ ಎದುರಾಗ್ತಾ ಇದೆ. ತಿರುಮಲ ತಿರುಪತಿಯಲ್ಲಿ ಮಳೆ ಇನ್ನಿಲ್ಲದ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಕ್ಷೇತ್ರದಲ್ಲಿರೋ ಭಕ್ತಾದಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಹೊರಗಡೆ ಹೋಗೋಕ್ಕೂ ಆಗದೆ, ಅಲ್ಲಿ ಇರೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ. ಭಾರೀ ಮಳೆಯಿಂದ TTDಯ 2 ಘಾಟ್ಗಳು ಬಂದಾಗಿವೆ. ಬೃಹತ್ ಬಂಡೆಗಲ್ಲುಗಳೇ ಘಾಟ್ ರಸ್ತೆಗೆ ಉರುಳಿಬಿದ್ದಿವೆ. ಇದರಿಂದ ವಾಹನ ಸಂಚಾರವಂತೂ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ದೇವಸ್ಥಾನದ ಆವರಣವಂತೂ ಜಲಪ್ರವಾಹದ ರುದ್ರನರ್ತನಕ್ಕೆ ಗಡಗಡ ಅಂತ ನಡುಗಿ ಹೋಗಿದೆ. ಕಪಿಲ ತೀರ್ಥದಲ್ಲಂತೂ ಸಿಡಿದೆದ್ದ ಮಳೆರಾಯ ಬೆಟ್ಟ ಗುಡ್ಡಗಳನ್ನೇ ಸೀಡಿಕೊಂಡು ಶರವೇಗದಲ್ಲಿ ನುಗ್ತಾ ಇದ್ದಾನೆ.
ಈ ದೇವಸ್ಥಾನ ತಿರುಪತಿ ಬೆಟ್ಟದ ಬುಡದಲ್ಲೇ ಇದೆ. ಇದೀಗ ನೀವು ನೋಡ್ತಿರೋ ಭಯಾನಕ ಜಲಪಾತ ಈ ಮೊದಲು ಹೀಗಿರಲಿಲ್ಲ. ಬೆಟ್ಟದಿಂದ ಸ್ವಲ್ಪವೇ ನೀರು ಹರಿದು ಬರ್ತಾ ಇತ್ತು. ಆದರೆ ಇತ್ತೀಚಿನ ರಕ್ಕಸ ಮಳೆಗೆ ಈ ಸಣ್ಣ ಜಲಪಾತವು ರಾಕ್ಷಸಾವತಾರವನ್ನು ಎತ್ತಿದೆ. ಪರಿಣಾಮ ನೀರೆಲ್ಲ ದೇಗುಲಕ್ಕೆ ಹರಿದು ಬಂದು ಸಂಪೂರ್ಣ ದೇವಸ್ಥಾನವೇ ಜಲಾವೃತವಾಗ್ತಾ ಇದೆ. ನೋಡಿ ಒಮ್ಮೆ ಈ ಭಯಾನಕ ದೃಶ್ಯಗಳನ್ನೆಲ್ಲ. ತಿಮ್ಮಪ್ಪರ ಸನ್ನಿಧಿಯಲ್ಲಿ ಶ್ರೀನಿವಾಸನ ಕ್ಷೇತ್ರದಲ್ಲಿ ಈ ರೀತಿ ವರುಣಾಸುರ ಅಬ್ಬರಿಸ್ತಾನೆ ಅಂತ ಯಾರೂ ಕೂಡ ಊಹೆ ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ಕಾಲಜ್ಞಾನಿ ವೀರಬ್ರಹ್ಮೇಂದ್ರರು 5 ಶತಮಾನಗಳ ಹಿಂದೆಯೇ ಈ ಬಗ್ಗೆ ಭವಿಷ್ಯ ನುಡಿದಿದ್ದು ಅಚ್ಚರಿ ವ್ಯಕ್ತಪಡಿಸಿದೆ. ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ನುಡಿದ ಪ್ರಳಯ ಭವಿಷ್ಯ ಇಷ್ಟು ಆತಂಕಕ್ಕೆ ಎಡೆ ಮಾಡಿರುವುದರ ಹಿಂದೆ ಕಾರಣ ಕೂಡ ಇದೆ. ವೀರಬ್ರಹ್ಮೇಂದ್ರ ಇಲ್ಲಿಯವರೆಗೂ ನುಡಿದ ಭವಿಷ್ಯವೆಲ್ಲ ಸತ್ಯವಾಗಿದೆ. ಈಶಾನ್ಯ ಗಾಳಿಯಿಂದ ವಿಷಗಾಳಿ ಬೀಸುತ್ತೆ, ಜನ ಕೋಳಿಯಂತೆ ಮುದುರಿಕೊಂಡು ಸಾಯ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ರು ವೀರಬ್ರಹ್ಮೇಂದ್ರ. ಅದರಂತೆಯೇ ಕಳೆದ ವರ್ಷ ಬಂದ ಕೊರೋನಾ ಇಡೀ ಜಗತ್ತನ್ನೇ ಯಾವ ರೀತಿ ಕಿತ್ತು ತಿಂತಾಯಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಈಗಲೂ ಡೆಡ್ಲಿ ವೈರಸ್ ಇಡೀ ಜಗತ್ತನ್ನೇ ತತ್ತರಿಸುವಂತೆ ಮಾಡಿದೆ. ತಿರುಪತಿ ತಿಮ್ಮಪ್ಪನ ಬಲಭುಜ ಸ್ವಲ್ಪ ಸರಿದು ಹೋಗುತ್ತೆ, ಆಗ ತಿಮ್ಮಪ್ಪನ ಕ್ಷೇತ್ರಕ್ಕೆ ಭಕ್ತಾದಿಗಳು ಬರೋ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾರೆ ಎಂದಿದ್ದರು ವೀರಬ್ರಹ್ಮೇಂದ್ರ. ಇದರ ಜೊತೆಗೆ ಮೊಸಳೆ ರಹಸ್ಯವನ್ನು ಕೂಡ ಭವಿಷ್ಯದಲ್ಲಿ ಉಲ್ಲೇಖಿಸಿದ್ದರು. ಹೀಗಾಗಿ ಈ ಜಲಪ್ರಳಯ ಸೃಷ್ಟಿಸಿರೋ ಭೀತಿಯನ್ನು ನೋಡಿದ್ರೆ ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ನುಡಿದ ಪ್ರಳಯ ಭವಿಷ್ಯ ಸತ್ಯವಾಗುತ್ತಾ ಅನ್ನೋ ಆತಂಕ ಎದುರಾಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.